ಕುಮಾರಸ್ವಾಮಿ ಅವರು ಏನೋ ಹಣದ ಇದನ್ನು ಮಾತಾಡಿದ್ರು, ಅದನ್ನು ಬೇಸರಗೊಂಡು ನಾನು ಕೇಸ್ ವಾಪಸ್ ತೆಗೆದುಕೊಳ್ತಾ ಇದ್ದೀನಿ, ನಾನು ಫಸ್ಟು ಸ್ವಚ್ಛ ಆಗಬೇಕು, ಜನ ನನಗೆ ಬೈತಾ ಇದ್ದಾರೆ ಅಂತ ಮಾತುಗಳನ್ನು ಇವತ್ತು ಕಲ್ಲಾಡಿ ಅವರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಕೇಸ್ ವಾಪಸ್ ತೆಗೆದುಕೊಂಡೆ. ಇಲ್ಲ, ನನಗೆ ಅನಿಸಿಕೆ ಪ್ರಕಾರ ಮೋಸ್ಟ್ಲಿ ದಿನೇಶ್ ಕಲ್ಲಡಿನೂ ಮಿಸ್ಗೈಡ್ ಆಗಿರಬಹುದು, ದಿನೇಶ್ ಕಲ್ಲಡಿನೂ ಇದರಲ್ಲಿ ಮಿಸ್ಗೈಡ್ ಆಗಿರಬಹುದು. ಯಾಕಂದ್ರೆ ಅವ್ರು ಏರು ಮಧ್ಯವರ್ತಿ ಯಾರೋ ಬಂದರು, ಪೇಪರ್ಸ್ ಕೊಟ್ಟರು, ಸಿ ಡಿ ಕೊಟ್ಟರು ಅಂತೇಳಿ ಮೋಸ್ಟ್ಲಿ ದಿನೇಶ್ ಕಲ್ಲಡಿ ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡದೆ ಅವ್ರನ್ನು ಮಿಸ್ಗೈಡ್ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಅಂದ್ರೆ ಅವ್ರಿಗೆ ಮಿಸ್ಗೈಡ್ ಮಾಡಿರ್ಬೋದು, ಅಂದ್ರೆ ಬಳಸ್ಕೊಂಡಿರಬಹುದು. ಮೋಸ್ಟ್ಲಿ ಈಗ ನೋಡಿ, ದಿನೇಶ್ ಕಲ್ಲಡಿ ಅವರು ಕೇಸ್ ವಿಡ್ರಾ ಮಾಡಿದ್ರಿಂದ ಮುಂದೆ ನಮ್ಮ ಈ ಕೇಸಿಗೆ ಏನು ಅನುಕೂಲ ಅನಾನುಕೂಲ ಆಗುತ್ತೆ ನೋಡ್ಕೊಂಡು ಲಾಯರ್ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ತಗೋತೀನಿ. ದಿನೇಶ್ ಕಲ್ಲಡಿ ಜೊತೆ ನಾವು ಅವ್ರು ಹೇಳಿದಾರೆ ತಮ್ಮಲ್ಲಿ ಎಲ್ಲ ಮಾಧ್ಯಮಕ್ಕೆ ಮಾತಾಡಿ ಏನ್ ಹೇಳಿದ್ರಂದ್ರೆ ಅವರು ಅಲ್ಲ ಇಲ್ಲ ಸರ್, ನಾನು ಹೇಳಿದೆ ಸಾಫ್ಟ್ ತೋರಿಸಲ್ಲ. ದಿನೇಶ್ ಕಲ್ಲಡಿ ಇವತ್ತು ಕೇಸ್ ವಿಡ್ರಾ ಮಾಡಿದ ನಂತರ ಮುಂದೆ ನಮ್ಮ ಕೇಸಿಗೆ ಏನು ಅನುಕೂಲ ಆಗುತ್ತೆ ಏನು ಅನಾನುಕೂಲ ಆಗುತ್ತೆ ನೋಡ್ಕೊಂಡು ಮುಂದಿನ ನಿರ್ಧಾರ ನಾ ತಗೋತೀನಿ ಅಂತ ಹೇಳಿದ್ರು. ಅಲ್ಲಲ್ಲ, ಫೇಕ್ ವಿಡಿಯೋದೇ ನಾನು ಹೇಳ್ತೀನಿ. ಹಂಗೆಲ್ಲ ಅಂದರೆ ವಿಡಿಯೋ ಕಾಲ್ ಇರ್ಬೋದು, ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ಬೋದು. ಮೋಸ್ಟ್ಲಿ ನಾನು ಹೇಳಿದಲ್ಲ, ನಾನು ಯಾವುದನ್ನು ನನ್ನ ಸ್ನೇಹಿತರ ಮುಖಾಂತರ ನಿಜ ಇದೆ ಏನೋ ತಿಳ್ಕೊಂಡಾಗ ಕೆಲವೊಂದು ಜನ ಹೇಳ್ತಾರೆ ವಿಡಿಯೋ ಕಾಲ್ ಇದ್ರೂ ಇರಬಹುದು ಅಂತ ಹಿಂಗಂತಾರಲ್ಲ. ಇಲ್ಲ ನೋಡಿ, ವಿಡಿಯೋ ಕಾಲಲ್ಲಿ ಈಗಿನ ಇದರಲ್ಲಿ ಟೆಕ್ನಾಲಜಿಯಲ್ಲಿ ಏನು ಬೇಕಾದ ಮಾಡ್ಬೋದು. ನೀವು ಅವರು ಒರಿಜಿನಲ್ ವಿಡಿಯೋ ಅಂತ ಹೆಂಗೆ ಹೇಳ್ತೀರಿ? ನೀವು ರೀ ಕಟ್ ಮಾಡಿ ಅಲ್ಲಿ ಮಾಡಿ ಆ ಕಡೆ ಮಾಡಿ ಎಲ್ಲ ಮಾಡಿದ್ದಾರೆ ಅಂತೇಳಿ ನಾನು ಏನೆಲ್ಲ ವಿಡಿಯೋ ನಾನು ಇವತ್ತಿನವರೆಗೂ ನೋಡಿಲ್ಲ. ಬೇರೆ ಸ್ನೇಹಿತರು ಮತ್ತು ಹಿತೈಷಿಗಳ ಮುಖಾಂತರ ಚೆಕ್ ಮಾಡಿದೆ. ನೋಡಿ ಕೇಳಿ ಅಲ್ಲಲ್ಲ ಕೇಳಿ, ಒಂದು ನಿಮಿಷ ಕೇಳಿ ನೋಡು. ವಿಡಿಯೋ ಫೇಕ್ ಇದೆ, 100% ವಿಡಿಯೋ ಫೇಕ್ ಇದೆ. ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಹಿಂದಗಡೆ ಏನೆಲ್ಲ 2, 3, 4 ಪ್ಲ್ಯಾನ್ಡ್ ಮಾಡಿದ್ದಾರೆ. ಕಾಲ್ ರೆಕಾರ್ಡ್ ಇದೆ, ಎಲ್ಲ ಇದೆ. ಅದನ್ನೆಲ್ಲ ತಗೊಂಡು ರಮೇಶ್ ಜಾರಕಿಹೊಳಿ ಒಪ್ಪುದಾರೆ, ನಾವು ಕೇಸ್ ಕೊಟ್ಟ ನಂತರ ಎಲ್ಲ ಹೊರಗೆ ಬರುತ್ತೆ ವಿಷಯ. ನೋಡಿ, ಅದಕ್ಕೋಸ್ಕರ ಈಗ ನಾವು ಬರೀ ಮಾತಲ್ಲಿ ಹೇಳಿದ್ರೆ ಎವಿಡೆನ್ಸ್ ಬೇಕಾಗುತ್ತೆ, ಎಲ್ಲದಕ್ಕೂ ಎವಿಡೆನ್ಸ್ ಬೇಕಾಗುತ್ತೆ. ನೋಡಿ, ನಾನು ಹೇಳ್ತೀನಿ, ನಕಲಿ ವಿಡಿಯೋ ಅಂತೇಳಿ ಮೊನ್ನೆ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಫೇಕ್ ವಿಡಿಯೋ. ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿ ಏನೆಲ್ಲ ಇಲ್ಲೊಂದಿಬ್ಬರು ಇದ್ದಾರೆ, ಮತ್ತಿದ್ದಾರೆ, ಅದರಿಂದ ದೊಡ್ಡ ಒಂದು ಜಾಲ್ ಇದೆ, ಭಾಳ ದೊಡ್ಡ ಷಡ್ಯಂತ್ರ ಇದೆ, ಕಾನದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಇವನ್ನೆಲ್ಲ ನಾವು ಹೊರಗಡೆ ತರಬೇಕು, ಮಾಡಬೇಕಂದ್ರೆ ನಾವು ಬರೀ ಬಾಯಿ ಮತ್ತು ಹೇರ್ ಆಗೋದಿಲ್ಲಲ್ಲ. ಯಾವ್ದಾರ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ರೀ, ಮಾಡಿದಾಗ ಸತ್ಯಾಸತ್ಯ ಅದಕ್ಕೆ ಮಾಡ್ಬೇಕಂತ ಹೇಳಿ ಒತ್ತಾಯ ನಾವು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ಅವರು ಒಪ್ಪಿದ್ದಾದ್ರೆ ಭಾಳ ಈಸಿ ಆಗುತ್ತೆ ನಮ್ಗೆ.